ಜೋಯಿಡಾ ತಾಲೂಕಿನ ರಾಮನಗರ ಬಸ್ ನಿಲ್ದಾಣವನ್ನು ಕೇಂದ್ರ ಬಸ್ ನಿಲ್ದಾಣ ಎಂದು ಕರೆಯಲಾಗುತ್ತಿದೆ ಹಾಗಾಗಿ ಈ ಜಾಗದಲ್ಲಿ ಗೋವಾ ಮಹಾರಾಷ್ಟ್ರಕ್ಕೆ ಹೋಗುವ ಪ್ರಯಾಣಿಕರ ಸಂಖ್ಯೆಯು ಹೆಚ್ಚಿದೆ ಒಂದು ವರ್ಷದ ಹಿಂದೆ ಬಸ್ ನಿಲ್ದಾಣದ ನವೀಕರಣಕ್ಕೆ ಮೊತ್ತ ಮಂಜೂರಾಗಿದ್ದು ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ಕಾಮಗಾರಿ ಇನ್ನೂ ಅರ್ಧ ಸ್ಥಿತಿಯಲ್ಲಿದೆ ಈ ಬಸ್ ನಿಲ್ದಾಣದಲ್ಲಿ ರೆಸ್ಟೋರೆಂಟ್ ಅನ್ನು ಕೊಳಚೆ ನೀರು ಹರಿದು ಹೋಗಲು ಪೈಪ್ ಇಲ್ಲದ ಕಾರಣ ದೊಡ್ಡ ದುರ್ವಾಸನೆಯು ಹರಡಿದೆ ಬಸ್ ನಿಲ್ದಾಣದಲ್ಲಿ ಬೀದಿ ದೀಪ ಇಲ್ಲದ ಕಾರಣ ರಾತ್ರಿ ವೇಳೆ ಪ್ರಯಾಣಿಕರು ಕತ್ತಲೆಯಲ್ಲಿಯೇ ಇರಬೇಕಾಗಿದೆ ಅದರಿಂದ ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಬಸ್ ನಿಲ್ದಾಣದಲ್ಲಿ ನಾಮಫಲಕ ಹಾಕುವಂತೆ ಪ್ರಯಾಣಿಕರು ಒತ್ತಾಯಿಸುತ್ತಾರೆ ನಿಖಿಲ್ ಅಸುಕರ್ ಕನ್ನಡ ನ್ಯೂಸ್ ನೆಟ್ವರ್ಕ್ ರಾಮನಗರ